ಗ್ರೂಪಿಸಮ್ ಇಲ್ಲದೆ ಇರೋದಿಲ್ಲ ಅಂತ ಹೋದಾಗ ನಾವು ಒಂದು ಸೀರೆ ಬಗ್ಗೆನೋ ಒಡವೆ ಬಗ್ಗೆನೋ ಅಥವಾ ಟಿವಿ ಸೀರಿಯಲ್ಗಳ ಬಗ್ಗೆನೋ ಮಾತಾಡೋದ್ ಬದಲು ಇಂಥ ಒಂದು ಜನಪ್ರಿಯ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ, ನಮ್ಮ ಪಕ್ಷದಿಂದ ಹಿಂಗಾಗಿದೆ ನೋಡಿ, ಹಿಂಗಿದೆ ಕಾರ್ಯಕ್ರಮಗಳು ಅಂತ ಈ ವಿಚಾರವಾಗಿ ನಾವು ಡಿಸ್ಕಸ್ ಮಾಡಬೇಕು. ನಮ್ಮಿಂದ ಈಗ ನೋಡಿ ನಾವು ಪ್ರಯತ್ನ ತಗೊಂಡಿದ್ದೀವಿ, ನಮಗೆ 7 kg ಅಕ್ಕಿ ಕೊಡ್ತೀರ ತಿಂಗಳಿಗೆ ಒಬ್ಬರಿಗೆ ಅಂತ ಕೊಡ್ತಿದ್ರು ನಮ್ಮ ಕಡೆಗೆ, ಅದನ್ನು ಉಪಯೋಗ ಪಡ್ಕೊಳ್ಬೇರೆ ಇಲ್ಲ. ಕೆಜಿಗೆ ಆ ಅಕ್ಕಿ ಕೊಡೋದು ಎಷ್ಟೋ ಮನೇಲಿ ಬಡತನ, ಅವರೇ ಜನನೇ ಹೇಳೋಂಗೆ ನಾವು ಅನ್ನನೇ ತಿಂತಿರ್ಲಿಲ್ಲ ಅಂತಿದ್ರು, ಬರೀ ಮುದ್ದೆ ಅದು ಅಕ್ಕಿ ಕೊಟ್ಮೇಲೆ ನಾವು ಅನ್ನ ಊಟ ಮಾಡಿದ್ವಿ, ಮನೇಲಿ ಯಾರು ಹಸ್ಕೊಂಡೆ ಮಲ್ಕೊಳ್ಳೋದು ನಾವು ಹೊಟ್ಟೆ ತುಂಬ ಊಟ ಮಾಡ್ತೀವಿ ಊಟ ಮಾಡಿದ್ವಿ ಅಂತೆಲ್ಲ ಹೇಳಿದ್ರು. ಅಂಥ ಒಂದು ವಿಚಾರಗಳನ್ನ ನಾವು ಹೆಚ್ಚು ಹೆಚ್ಚು ಡಿಸ್ಕಸ್ ಮಾಡಿದಷ್ಟು, ಪ್ರಚಾರ ಮಾಡಿದಷ್ಟು ಜನಕ್ಕೆ ತಲುಪುತ್ತೆ. ಅಂಥ ಒಂದು ವಿಚಾರಗಳನ್ನ ನಾವು ಮಾತಾಡಬೇಕು. ಅವ ಅದೇ ನಮ್ಮದು ಕಾರ್ಯಕರ್ತರದ್ದು ನಮ್ಮ ಕೆಲಸ ಏನಪ್ಪ ಅಂದರೆ, ಈಗ ಒಂದು ನಾನು ಬರೀ ಲೇಡೀಸೇ ಅಥವಾ ಬರೀ ಜೆಂಟ್ಸ್ಗೆ ಅಂತ ಇಂಟೆನ್ಷನ್ ಆಗಿ ಹೇಳ್ತಾ ಇಲ್ಲ, ಎಲ್ಲರೂ ನಾವು ಗ್ರೂಪಲ್ಲಿ ಕೂತ್ಕೊಂಡಾಗ ಇನ್ನೊಂದು ಕಡೆ ಕೂತ್ಕೊಂಡಾಗ ನಾವು ಅಂಥ ಇಂಥ ನಮ್ಮ ಒಂದು ಪಕ್ಷದ ಕಾರ್ಯಕ್ರಮಗಳನ್ನು ಪ್ರಚಾರ ಪಡಿಸೋದ್ರಿಂದ ಹೆಚ್ಚು ಹೆಚ್ಚು ಮನಸ್ಸಿಗೆ ಹೋಗುತ್ತೆ, ಪದೇ ಪದೇ ಅದನ್ನು ಮಾತಾಡ್ತಾ ಇರೋದ್ರಿಂದ ಇಂಥವೆಲ್ಲ ಕಾರ್ಯಕ್ರಮಗಳಿದೆ ಅಂತೆಲ್ಲ ಹೇಳಿದಾಗ ಅದನ್ನು ನಾವು ಮಾಡಿಲ್ಲ. ಹಾಗಾಗಿ ಈ ಸತಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋಕ್ಕಾಗಲಿಲ್ಲ, ಸಮ್ಮಿಶ್ರ ಸರ್ಕಾರ ಬಂತು. ಆದರೆ ಸಮ್ಮಿಶ್ರ ಸರ್ಕಾರ ಬಂದಾಗ್ಲೂ ಅದನ್ನು ಏನು ನೆಟ್ಟಿಗೆ ಉಳಿಸ್ಕೊಳಕ್ ಬಿಡಲಿಲ್ಲ. ಈಗಾಗಲೇ ಹುಬ್ಬಳ್ಳಿಯಲ್ಲಿ ಇವರು ಯಡಿಯೂರಪ್ಪನವರು ಒಪ್ಕೊಂಡಿದ್ದಾರೆ. ಈಗ ಅವರು ಪಕ್ಷ ನಮ್ಮ MLAಗಳನ್ನ ಕೊಂಡ್ಕೊಂಡ್ರು ಅಥವಾ ಕೊಂಡ್ಕೊಂಡ್ರು ಕರ್ಕೊಂಡ್ರು ಏನು ಮಾಡಿದ್ರೆ ರಾಜೀನಾಮೆ ಕೊಡಿಸಿದ್ರು. ಈಗ ಬೈ ಎಲೆಕ್ಷನ್ನು, ಈಗ ಅಟ್ಲೀಸ್ಟ್ ಈ ಎಲೆಕ್ಷನ್ ಸಮಯದಲ್ಲಾದ್ರೂ ನಾವು ಕಾರ್ಯಕರ್ತರು ಏನಿದ್ದೀವಿ, ಲೀಡರ್ಸ್ ಏನಿದ್ದೀವಿ, ಜನಕ್ಕೆ ಮಂದಟ್ಟ ಆಗೋ ಹಾಗೆ ಈ ವಿಚಾರನ ಹೇಳಿ, ಏನೋ ಈಗ ಅವರು ಈ ಥರ ಮಾಡ್ತೀವಿ, ಸುಳ್ಳು ಸುಳ್ಳೆ ಅಪವಾದನೇ, ಸುಳ್ಳು ಸುಳ್ಳಾಗಿ ಈ ಥರ ನಮ್ಗೆ ಭರವಸೆ ಕೊಟ್ಟು ಹಿಂಗೆ ಮಾಡಿದ್ರು, ನಾವು ನೋಡಿ ಇಷ್ಟೆಲ್ಲ ಕೆಲಸ ಮಾಡಿದ್ದೀವಿ ಅಂತೆಲ್ಲ ಜನಕ್ಕೆ ಪ್ರಚಾರ ಪಡಿಸಿ ಜನರ ಮನಸ್ಸನ್ನು ಒಲಿಸಿ ಅಟ್ಲೀಸ್ಟ್ ಈ ಎಲೆಕ್ಷನ್ ಅನ್ನಾದ್ರೂ ಒಂದು ಯಾವುದಾದ್ರೂ ಒಂದು ಪಾರ್ಟಿಗೆ ಮೆಜಾರಿಟಿ. ಎಲೆಕ್ಷನ್ ಅಂದರೆ ತುಂಬ ಅಲ್ಲ, ತುಂಬ ಸಂಪನ್ಮೂಲಗಳು ಬೇಕಾಗುತ್ತೆ, ತುಂಬ ಶ್ರಮ ಬೇಕಾಗುತ್ತೆ. ಪದೇ ಪದೇ ಬೈ ಎಲೆಕ್ಷನ್ಸ್ ಬರ್ತಾ ಇದ್ರೆ ಬಹಳ ತೊಂದರೆನೂ ಆಗುತ್ತೆ, ಕಷ್ಟನೂ ಆಗುತ್ತೆ. ಹಂಗಾಗಿ ಈಗ JDSನವ್ರು ತಗೊಳ್ಳಿ, ಈಗ ಅವರಾಗಲೇ ನಮ್ಮ ಜೊತೆ ಸೇರಿಕೊಂಡು ಸಮ್ಮಿಶ್ರ ಸರ್ಕಾರ ಮಾಡಿದ್ರು, ಈಗಾಗಲೇ ಬೇರೆಯವ್ರ ಜೊತೆ ಅವ್ರಿಗೆ ಪಕ್ಷನೇ ಏನು ಸರ್ಕಾರ ಬೀಳಕ್ಕೆ ಬಿಡೋದಿಲ್ಲ ಇಂತ ಅಂತಾಗಲೇ ಈಗ ಅವ್ರ ಜೊತೆ ಕೈ ಜೋಡಿಸೋಕೆ ಹೊರಟಿದ್ದಾರೆ. ಏನು ಸಂದರ್ಭದಲ್ಲಿ ಬಂದಂಥ ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಹೆಣ್ಮಕ್ಳು ನಿಮ್ಮ ಜೊತೆ ಕೈ ಜೋಡಿಸ್ತಾರೆ, ಆ ಶಕ್ತಿಯುತವಾಗಿ ನೀವು ಅವ್ರ ಜೊತೆ ಕೆಲಸ ಮಾಡಿಕೊಡಿ, ನಮಗೆ ಈ ತಾಲೂಕಿನ ಒಂದು ನಮ್ಮ ಜನಕ್ಕೆ ಒಂದು ತಿಳುವಳಿಕೆಯನ್ನು ಹೇಳೋದ್ರ ಮುಖೇನ ನಮ್ಮ ಮಹಿಳೆಯರು, ನಾವು ಮಹಿಳೆ ಎಂದಾಕ್ಷಣ ನಾವು ಮನೆಯಲ್ಲಿ ಇರಬಾರ್ದು ಅನ್ನೋದನ್ನ ನೀವೇನು ಆ ಒಂದು ನಿಟ್ಟ ನಿಲುವನ್ನು ತಗೊಂಡಿದ್ದರೆ ಅದನ್ನು ನಮ್ಮ ಹೆಣ್ಮಕ್ಳಿಗೂ ಈ ತಾಲೂಕಿನ ಹೆಣ್ಮಕ್ಳಿಗೆ ತಿಳಿಸ್ಕೊಡಿ ಅಂತಕ್ಕಂಥ ಸಲಹೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಒಂದು ವಿಚಾರವನ್ನು ನೀವು ಈ ಸಂದರ್ಭದಲ್ಲಿ ಇಟ್ಕೊಳ್ಳಿ ಮನಸ್ಸಲ್ಲಿ ಮಂಡಿದೆ. ಇಷ್ಟೊಂದು ಹೆಣ್ಣುಮಕ್ಕಳು ನೀವಿದ್ದಾಗ ನಾನು ಕಳೆದ ಚುನಾವಣೆಯಲ್ಲಿ ನಾನು ಕಣ್ಣ ನಾನು ನಮ್ಮ ಸೋಲಿಗೆ